ಒನ್ ಟೈಮಲ್ಲಿ ಲವ್ ಲವ್ ಮಾಡಬೇಕಾದ್ರೆ ಸ್ಕೂಟಿನಲ್ಲಿ ಬರ್ತಿದ್ವಿ ನಾವು ಲಾಂಗ್ ಡ್ರೈವ್ ಅಂತ ಹೇಳಿ ಲೋವಾ ಬರ್ತಿದ್ವಿ ಹೇಳ ಹೇಳಿ ಹೇಳಿ ಇರುತ್ತೆ ಬೇಜಾರು ಏನು ಅಂದ್ರೆ ಒಬ್ಬನೇ ಹೋಗ್ತಾ ಇದ್ದ ಅದೊಂದೇ ಬೇಜಾರು ನಾನು ನಿಜವಾಗ್ಲೂ ಜಟ್ಕ ಗಾಡಿ ಎತ್ತಿನ ಬಂಡಿ ಎಲ್ಲ ಓಡಿಸೋದು ಬಹಳ ಈಸಿ ಅನ್ಕೊಂಡಿದ್ದೆ ಅದಕ್ಕೆ ಅದ್ರದೇ ಆದ ನ್ಯಾಕ್ ಬೇಕು ಇಟ್ ಇಸ್ ನಾಟ್ ಸೋ ಈಸಿ ಒಂಥರ ಮಜಾ ಇದೆ ಅದಕ್ಕೆ ಒಂಥರ ಮಜಾ ಇದೆ ಅದು ಕಾರ್ ಓಡಿಸಿದಷ್ಟು ಈಸಿ ಅಲ್ಲ ಇದು ಓಯ್ 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 ಏಯ್ ಎಲ್ಲ ಒಳಗೆ ಹೋಗ್ತಾರೆ ಕಣ ಲೆಟ್ಸ್ ಗೋ ಟು ಬ್ಲೂ ಲಗೂನ್ ಇದಕ್ಕೆ ಬ್ಲೂ ಲಗೂನ್ ಅನ್ನೋದಕ್ಕಿಂತ ಬ್ಲೂ ಹೆವೆನ್ ಅಂತ ಹೇಳಬೇಕಾಗಿತ್ತು ದಿಸ್ ಇಸ್ ಟ್ರೂಲಿ ಹೆವೆನ್ ಐ ಸೇ ಐ ಥಿಂಕ್ ಐ ಬ್ಯಾಡ್ಲಿ ನೀಡ್ ಮೈ ಪರ್ಸನಲ್ ಟೈಮ್ ಏಕಾಂತತೆಯಲ್ಲಿ ಇರುವಂತ ಸ್ವರ್ಗ ಸುಖನೇ ಬೇರೆ ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ ಹಗುರಾದೀತೇನೋ ನನ್ನೆದೆಯ ಭಾರ ಕಂಡಿದ್ದೇನೋ ತಂಪಾದ ತೀರ ಸಿಕ್ಕೀತೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ ಸೊ ಇದಕ್ಕೆ ರಂಗನ ತಿಟ್ಟು ಬೆಂಗಳೂರಿಂದ ಬರ್ತಾ ಇದ್ರೆ ರಂಗನ ತಿಟ್ಟು ಮೇಲೆ ಬಂದರೆ ಒಳ್ಳೇದು ಬೆಂಗಳೂರಿಂದ ಬರ್ತಾ ಇದ್ರೆ ರಂಗನ ತಿಟ್ಟಿಗೆ ಒಳಗಿಂದ ಹೋಗುವಂಥ ಒಂದು ರೂಟ್ ಸಿಗುತ್ತೆ ಸೊ ಅಲ್ಲಿ ರೈಟ್ ತಿರ್ಕೊಂಡ್ರೆ ಹತ್ತಿರ ಆಗುತ್ತೆ ನೀವು ಮೈಸೂರು ಮೇಲೆ ಹೋಗ್ತೀರಾ ಅಂದರೆ ತಿರುಗಾ ತುಂಬ ಸುತ್ತಾಗುತ್ತೆ ಅದಕ್ಕೋಸ್ಕರ ನಮಗೂ ಗೊತ್ತಿರಲಿಲ್ಲ ನಿಮ್ಗೆ ಯಾರೋ ಹೇಳಿದ್ರು ಅಂತ ಹಿಂಗೆ ತಿರ್ಕೊಂಡ್ವಿ ಐ ಹ್ಯಾವ್ ಸೀನ್ ದಿಸ್ ಪ್ಲೇಸ್ ಬಟ್ ತುಂಬ ಹಿಂದೆ ನೋಡಿದ್ದೀನಿ ಅಂದರೆ ಅದು ಯಾರಿಗೂ ಇನ್ನೂ ಬೆಳಕಿಗೆ ಬಂದಿರಲಿಲ್ಲ ಅಷ್ಟು ಹಿಂದೆ ಒಂದು ಟೈಮಲ್ಲಿ ಲವ್ ಲವ್ ಮಾಡ್ಬೇಕಾದ್ರೆ ಸ್ಕೂಟಿನಲ್ಲಿ ಬರ್ತಿದ್ವಿ ನಾವು ಲಾಂಗ್ ಡ್ರೈವ್ ಅಂತ ಹೇಳಿ ಲೋ ಬರ್ತಿದ್ವಿ ರಂಗನತಿಟ್ಟಕ್ಕೆ ಬಂದಿದ್ವಿ ಅಲ್ಲಿ ಆದಮೇಲೆ ಎಲ್ಲ ಒಂದು ಕಡೆ ಯಾರೋ ಹಿಂಗೆ ಹೇಳಿದ್ರು ಹೋಗಿ ಅಂತ ಬಟ್ ನಾವು ಆ ಪ್ಲೇಸ್ಗೆ ತುಂಬಾ ಹೆಸರು ಬಂದಿದೆ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ಆ್ಯಂಡ್ ಇನ್ನೂ ಯಾರ್ಯಾರು ಹೋಗಿಲ್ವೋ ಅವ್ರಿಗೆ ಸುಮ್ಮನೆ ದಾರಿ ತೋರಿಸೋಣ ಅಂತ ಮುಂಚೆ ನಾವುಗಳು ಬರ್ತಿದ್ದಾಗ ರೋಡೇ ಇರಲಿಲ್ಲ ಮಣ್ಣು ಮಣ್ಣು ಇತ್ತಿವಲ್ಲ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಬ್ಸಲ್ಯೂಟ್ಲಿ ಫೈನ್ ಬಟ್ ನನಗೆ ನಮ್ಮ ರೆಸಾರ್ಟ್ ಮಾಡಿ ಅದು ಮೂಡಿಗೆರೆಯಲ್ಲಿ ಚಿಕ್ಕಮಗಳೂರಲ್ಲಿ ಫುಲ್ಲು ಬೆಟ್ಟ ಗುಡ್ಡದಲ್ಲಿ ಅಲ್ಲಿ ಒಂಥರ ಅನ್ಕೊಂಡಂಕು ರೋಡ್ಗಳು ನೋಡ್ಬಿಟ್ಟು ಇವೆಲ್ಲ ಸ್ವರ್ಗ ಅನಿಸ್ಬಿಡುತ್ತೆ ಐ ಆಮ್ ರಿಯಲಿ ಎಕ್ಸೈಟೆಡ್ ಯಾಕೆಂದ್ರೆ ತುಂಬ ವರ್ಷಗಳಾದ್ಮೇಲೆ ಹೋಗ್ತಾ ಇದ್ದೀನಿ ಬೇಜಾರು ಏನು ಅಂದರೆ ಒಬ್ಬನೇ ಹೋಗ್ತಾ ಇದ್ದ ಅದೊಂದೇ ಬೇಜಾರು ಒಬ್ಬನೇ ಅಂದರೆ ಅಫ್ಕೋರ್ಸ್ ನಮ್ಮ ಟೀಮ್ ಅವರೆಲ್ಲ ಇದ್ದಾರೆ ಆ್ಯಂಡ್ ಐ ಬ್ಯಾಡ್ಲಿ ವಾಂಟೆಡ್ ಟು ಕವರ್ ದಿಸ್ ಏರಿಯಾ ಯಾಕೆಂದರೆ ಎಲ್ಲರೂ ದುಡ್ಡು ಇಟ್ಕೊಂಡಿರಲ್ಲ ಅಥವಾ ನಮ್ಮ ಹತ್ರನೇ ಒಂದೊಂದ್ಸಲ ದುಡ್ಡಿರಲ್ಲ ನನ್ನ ಹತ್ರ ಅಂತೂ ಇರೋದೇ ಇಲ್ಲ ಏನಾದರೂ ಖರ್ಚಾಗಿರುತ್ತೆ ಕಮಿಟ್ಮೆಂಟ್ಗಳಿರ್ತವೆ ಅಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಇರ್ತವೆ ಸೊ ದುಡ್ಡು ಇಲ್ಲದೆ ಬರೀ ಪೆಟ್ರೋಲು ಡೀಸೆಲ್ಲು ಖರ್ಚು ಹಾಕ್ಕೊಂಡು ಒಂದು ದಿನ ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡ್ಬರೋಂಥ ಜಾಗಗಳನ್ನ ಇನ್ಮೇಲೆ ನಾನು ಸ್ವಲ್ಪ ಜಾಸ್ತಿನೇ ಕವರ್ ಮಾಡೋಣ ಅಂತಿದ್ದೆ ಸೊ ಅದರಲ್ಲಿ ಬ್ಲೂ ಲಗೂನ್ ಕೂಡ ಒಂದು ಲೆಟ್ಸ್ ಗೋ ಟು ಬ್ಲೂ ಲಗೂನ್ ಬಂದ್ರ 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 ಎಲ್ಲ ಇಳಿರ ಬಂದ್ರ ಪೈಪ ಹೇಳ ಹೇಳಿ ಹೇಳಿ ಇರುತ್ತೆ ಇದರಲ್ಲಿ ಇರುತ್ತೆ ಹೇಳಿ ಇಷ್ಟು ಹರಿಯೋ ನೀರಲ್ಲಿ ಎಲ್ಲೋ ಇರುತ್ತೆ ಏನ್ ಕಚ್ಚಲಿ ಕಚ್ಚಲಿ ಬಿಡ ಇಟ್ಕೊಳ್ಳ ಓ ಮೈ ಗಾಡ್ ವಾವ್ ಎಷ್ಟು ತಣ್ಣಗಿದೆ ಸಖತ್ತಾಗಿದೆ ಗುರು ಏನೋ ಇಷ್ಟೊಂದು ಮರಳಿದೆಯಲ್ಲ ಮನೆ ಕಟ್ಬಿಡ್ಬೋದಲ್ಲ ಹೌದಾ ನಿಜವಾದ ಅದಕ್ಕೇನ ಶಬಾಶ್ ಬಟ್ ಎಷ್ಟು ಚೆನ್ನಾಗಿದೆ ಈ ಒಳ್ಳೆ ನೀರಲ್ಲಿ ತಾನೆ ಇದು ಏನಾಗಲ್ಲ ತಾನೆ ಅಕ್ಕ ದಾರಿಲಿ ಹೋಗ್ತಾ 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 ಇದೊಂದು ಒಳ್ಳೆ ಗದ್ದೆ ಸಿಕ್ತು ಬರೋ ರಜಾ ಬಾರೋ ಏ ಬಾರೋ ಪರವಾಗಿಲ್ಲ ಬಾರೋ ಸೊ ಈ ಹುಡುಗನ ಗದ್ದೆ ನೋಡಿ ನನಗೆ ಆಸೆ ಆಗೋಯ್ತು ಆಯ್ತಾ ಇಲ್ಲೆಲ್ಲ ಫುಲ್ ಹಿಂದೆ ಎಲ್ಲ ಕೊಕರೆ ಇತ್ತು ಏನೋ ಇವನಿಗೆ ಟ್ರರ್ ಅಂತ ಏನೋ ಬಿಡ್ತಾ ಇದ್ದ ಏನೋ ಅದು ಟಿಲ್ಲರ್ ಸೊ ಏನು ಬೆಳೀತಿದೆ ಇಲ್ಲಿ ಭತ್ತ ಏನು ನಿನ್ನ ಹೆಸರು ಅಭಿ ಸೊ ಇದು ನಿಂದೇ ಗದ್ದೆ ಎಷ್ಟು ಎಷ್ಟು ಬೆಳೀತೀಯ ಇಲ್ಲಿ ಏನು ಕೆ ಜಿ ನಲ್ವತ್ತು ಕೆ ಜಿ ಭತ್ತ ನಲ್ವತ್ತು ಮೂಟೆ ಬಾಬಾ ಶಬಾಸ್ ಸೊ ಈ ಗದ್ದೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಯಾರ್ಯಾರೋ ಹಿಂಗೆ ಬಂದರೆ ಹೊಡೆದೋಡ್ಸಿರೋರೇನ ಬಟ್ ಪಾಪ ಬಂದಿದ ತಕ್ಷಣ ಗುರ್ತಿರ್ತದೆ ನಿರಂಜನ ಅಂತ ಥ್ಯಾಂಕ್ಸ್ ಕಣ ಅಭಿ ಥ್ಯಾಂಕ್ ಯು ವೆರಿ ಮಚ್ ಸೊ ಇವಾಗ ನಾವು ಬ್ಲೂ ಲಗೂನ್ ಹೋಗೋಣ
ದಾರಿ ಮಧ್ಯೆ ಹಿಂಗೆ ಇಷ್ಟ ಬಂದಿದ್ದ ಕಡೆ ನಿಲ್ಸ್ಕೊಂಡು ಹೋಗ್ತಾ ಇರೋದೆ. ಯಾಕೆಂದರೆ ನಾನು ಬೆಳೆದಿರೋದೇ ಜನರ ಪ್ರೀತಿಯಿಂದ, ಅವ್ರ ಪ್ರೀತಿ ಕೊಡ್ತಾ ಇರೋದು ನಾವು ತಗೋತಾ ಇರೋದು. ಅಲ್ವೇ ನಾಭಿ, ನಿನ್ನ ಹೆಸರು ಚಿನ್ನ? ಹಾಂ, ದೇವರಾಜು. ಪ್ರಜ್ವಲ್ ದೇವರಾಜ್. ಪ್ರಜ್ವಲ್ ದೇವರಾಜನಾ? ಹೌದಾ, ಹೆಸರೇ ಅದಂತೆ. ಬರೀ ಪ್ರಜ್ವಲ್. ಸರಿ ಆಯ್ತು, ಬನ್ನಿ ಬ್ಲೂ ಲಗೂನ್ಗೆ ಹೋಗೋಣ. ಇವಾಗ ಏನು ಮಾಡಲ? ಹಾಂ, ಇಟ್ಕೊಳ್ತು, ನೀನು ಒಂದು ನಿಮಿಷ ಇಲ್ಲಿಂದ ಹಿಡ್ಕೊ, ನೀನು ಹೇಳ್ತೀನಿ. ಹಾಂ, ರಾ ಈಗ ಲೆಫ್ಟಿಗೆ ಬರ್ಬೇಕು ತಾನೆ? ಅದೇ ಹೋಗ್ತವಾ? ಏ, ಎಲ್ಲ ಒಳಗೆ ಹೋಗ್ತದೆ ಕಡೆ. ಅಲ್ಲ ನಿಲ್ಸ ನಿಲ್ಸ. ನಾನು ನಿಜವಾಗ್ಲೂ ಜಟ್ಕ ಗಾಡಿ ಎತ್ತಿನ ಬಂಡಿ ಎಲ್ಲ ಓಡ್ಸೋದು ಭಾಳ ಈಸಿ ಅನ್ಕೊಂಡಿದ್ದೆ. ಅದಕ್ಕೆ ಅದ್ರದೇ ಆದ ನ್ಯಾಕ್ ಬೇಕು. ಇಟ್ ಇಸ್ ನಾಟ್ ಸೋ ಈಸಿ. ಒಂಥರ ಮಜಾ ಇದೆ, ಅದು ಕಾರ್ ಓಡಿಸ್ದಷ್ಟು ಈಸಿ ಅಲ್ಲ ಇದು. ಯಾಕಂದ್ರೆ ಎತ್ತು ರಿವರ್ಸ್ ಹೊಡಿಯಂಗಿಲ್ಲ, ಎತ್ತಿಗೆ ಏನು ಹಿಂಗಾಗಿ ಗೇರ್ ಹಾಕಂಗಿಲ್ಲ. ಅದೊಂಥರ ಡಿಫ್ರೆಂಟ್ ಆಗಿದೆ ಅದು. ಎಷ್ಟು ವರ್ಷ ನಿನಗೆ? 18 ವರ್ಷ. ಎಷ್ಟು, ಏನು ವಯಸ್ಸು, ಹೆಸರು ನಿಂದು? ಪ್ರಜ್ವಲ್. ಪ್ರಜ್ವಲ್ ಸಕ್ಕತ್ತಾಗಿ ಓಡಿಸ್ತಾನೆ. ನಿಂದು ಮಂಡ್ಯ ಏನೋ? ಇಲ್ಲ, ಪಾಲಹಳ್ಳಿ. ಏನ? ಪಾಲಹಳ್ಳಿ, ಮಂಡ್ಯ ಜಿಲ್ಲೆ ಪಾಲಹಳ್ಳಿ. ಪಾಲಹಳ್ಳಿ ನೋಡಿ, ನಾವು ಬ್ಲೂ ಲಗೂನ್ಗೆ ಹೋಗ್ತಾ ಏನೇನೆಲ್ಲ ಸಿಗ್ತದೆ ನಮಗೆ, ಒಳ್ಳೆ ಮಜ್ಜು ಮಜ್ಜು ಆಗಿದೆ. ಆಲ್ ದಿ ಬೆಸ್ಟಿನ. ಹಾಂ, ಥ್ಯಾಂಕ್ಸ್ ಅಪ್ಪ ನಿನ್ ಗಾಡಿ ಓಡಿಸೋಕ್ಕೆ. ಏನೋ ಎರಡು ಹೆಸರೇನು? ಹೆಸರಿಲ್ಲ. ನಾನು ಇಡ್ಲ, ಎರಡು ಗಂಡೆ ತಾನೆ. ಓಕೆ, ಅದು ಟೋಪಿ ವಾಲ, ಇದು ಕನ್ವರ್ಲಾಲ್. ಇದು ಕಪ್ಪುಗಿದೆಯಲ್ಲ, ಇದು ಕನ್ವರ್ಲಾಲ್, ಅದು ಟೋಪಿ ವಾಲ. ಓಕೆ, ಬಾಯ್ ಕನ್ವರ್ಲಾಲ್ ಟೋಪಿ ವಾಲ. ಏ ಗುಮ್ಮಲ್ಲನ ಇಲ್ಲಿ, ಕನ್ವರ್ಲಾಲ್, ಕನ್ವರ್ಲಾಲ್ ಯಾಕರ್ ನಿಲ್ಸೋ. ಏ ಬೇಡ ಗುರು, ನಾವು ಹೋಗೋದೇ ಸರಿ ಇಲ್ಲಿ. ಯಜಮಾನ್ರೇ, ಬ್ಲೂ ಲಗೂನ್, ಬ್ಲೂ ಲಗೂನ್ ಎಲ್ಲಿ? ಓ, ಸೀದಾ ಹೋದ್ರೆ ಸಿಗುತ್ತಾ? ಥ್ಯಾಂಕ್ ಯು. ಬ್ಲೂ ಲಗೂನ್ಗೆ ಹೋಗ್ಬೇಕಾದ್ರೆ ನಾವು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ದಾರಿ ತಪ್ಪಿದ್ವಿ. ಆ್ಯಕ್ಚುಲಿ ಮುಚ್ಕೊಂಡು ಗೂಗಲ್ ಮ್ಯಾಪನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಆಗ್ತಾ ಇತ್ತು. ಅವ್ರು ಯಾರು ಆ ಕಡೆ ಹೋಗಿ ಅಂದ್ರೆ ಸುಮ್ಮನೆ ಎಲ್ಲೆಲ್ಲ ಹೋಗಕ್ಕೆ ಹೋದ್ವಿ, ರೋಡ್ ಫುಲ್ಲು ತಪ್ಪಿಬಿಟ್ವಿ. ಬಟ್ ಫೈನಲಿ ಐ ಥಿಂಕ್ ವಿ ಆರ್ ಬ್ಯಾಕ್ ಆನ್ ಟ್ರ್ಯಾಕ್. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಫೀಲಿಂಗು. ಓ, ನಾಟ್ ಬ್ಯಾಡ್ ಕಣೋ, ಇಲ್ಲಿ ಇದೆಲ್ಲ ಇದೆ, ರೂಮ್ಸ್ ಕಾಟೇಜಸ್ ಎಲ್ಲ ಇದೆ. ಸೊ ನಾವು ಬ್ಲೂ ಲಗೂನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಒಳಗೆ ಬರ್ತೀವಿ, ಗೇಟ್ ಎಲ್ಲ ಇದೆ. ಯಾವ್ದಪ್ಪ ಇದು ಗೇಟ್ ಅಂತ ನೋಡಿದ್ರೆ, ಒಳಗಡೆ ಬಂದ್ರೆ ದೆನ್ ವಿ ಗಾಟ್ ಟು ನೋ ಬ್ಲೂ ಲಗೂನ್ ಇಸ್ ಅ ರೆಸಾರ್ಟ್. ಅದು ನಿಜವಾಗ್ಲೂ ಅಲ್ಲಿ ಜನಕ್ಕೆಲ್ಲ ಓಪನ್ ಇದ್ದಿದ್ದ ಹೆಸರು ಅರಮನೆ ತಿಟ್ಟು ಅಂತ. ಅದು ಇವಾಗ ಕ್ಲೋಸ್ ಆಗಿದೆ, ಬಟ್ ದೀಸ್ ಪೀಪಲ್ ಆರ್ ಜನರಸ್ ಎನಫ್, ಯಾಕೆಂದ್ರೆ ಇಲ್ಲಿ ಯಾರು ಬೇಕಾದ್ರೆ ಬರ್ಬೋದು. ಸೊ ಇವಾಗ ಯಾರು ಬೇಕಾದ್ರೆ ಬರ್ಬೋದಾ ಇಲ್ಲಿ? ಬರ್ಬೋದು ಸರ್. ನಿಮ್ದೇನ ರೆಸಾರ್ಟ್? ಇವ್ರ ಬಾವಾರ್ದು. ಬಾವಾರ್ದು, ಓಕೆ. ಸೊ ಇಲ್ಲಿ ಎಷ್ಟರಿಂದ ಎಷ್ಟು ಗಂಟೆವರೆಗೂ ಬರ್ಬೋದು ಜನ? ಸರ್, ಬೆಳಿಗ್ಗೆ 8 ರಿಂದ ಸಂಜೆ 8 ಗಂಟೆವರೆಗೂ ಬರ್ಬೋದು. ಬುಕ್ಕಿಂಗ್ ಮಾಡಿದ್ರೆ ಸಂಜೆ 8 ಗಂಟೆ ಮೇಲೆ. ಅಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಬುಕ್ಕಿಂಗ್ ಮಾಡಿಲ್ಲ ಜನ, ಸುಮ್ಮನೆ ಬೆಳಿಗ್ಗೆ ಬಂದು ಹಿಂಗೆ ಪಟ್ ಅಂತ ಹೋಗ್ಬಿಡ್ಬೇಕು ಅಂತಿದ್ದಾರೆ ಅಂತ? 8 ಆ ಥರ ಎಲ್ಲ ಇದೆ, ಬೆಳಿಗ್ಗೆ 8 ರಿಂದ ಸಂಜೆ 8 ವರೆಗೂ ಓಪನ್ ಇರುತ್ತೆ. ಸೊ ಪ್ರೈಸ್ ಗೀಸ್ ಎಲ್ಲ ಇವ್ರ ವೆಬ್ಸೈಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವೆಬ್ಸೈಟ್ ಇದೆಯಲ್ಲ ನಿಮ್ದು, ಬ್ಲೂ ಲಗೂನ್ ಅಂತ ವೆಬ್ಸೈಟ್ ಇದೆ. ಬಟ್ ನಮ್ಮ ತಾಯಣಿಗೂ ನಾವು ಯಾವ್ದನ್ನು ನೋಡ್ಕೊಂಡು ಬಂದಿಲ್ಲ, ಸುಮ್ಮನೆ ಬ್ಲೂ ಲಗೂನ್ ಏನೋ ಬಂದಿದ್ದಲ್ಲ ಬ್ಯಾಕ್ ವಾಟರ್, ಸುಮ್ಮನೆ ಬರೋಣ ಶೂಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಗುಡ್, ಇಲ್ಲಿ ಒಳ್ಳೆ ರೆಸಾರ್ಟ್ ಇದೆ, ಅಡ್ವೆಂಚರ್ ಗೇಮು ಮತ್ತೆ ಪೂಲು ಎಲ್ಲ ಇದೆ, ಇಂಡೋರ್ ಗೇಮು ಎಲ್ಲ ಇದೆ. ಖಂಡಿತ ಅದನ್ನು ನೋಡೋಣ. ಬಟ್ ಸದ್ಯಕ್ಕೆ ಲೈಟ್ ಹೋಗ್ಬಿಡುತ್ತೆ, ಬ್ಯಾಕ್ ವಾಟರ್ ನೋಡ್ಕೊಂಡು ಬನ್ನಿ. ತೋರಿಸ್ತೀರಾ? ನಾನು ಮಾಡಿಸ್ಬೇಕು ಅಂತಿದ್ದೆ ನಮ್ಮ ರೆಸಾರ್ಟ್ಗೆ ಇದನ್ನ. ಈಗ ಬೋಟಿಂಗ್ ಇದೆಯಾ? ನಮಗೆ ಬಿಡ್ತೀರಾ? ಶಬಾಷ್, ನಾಟ್ ಬ್ಯಾಡ್. ಇದೆ ಸ್ವಾಮಿ ಕರ್ಯ ಸ್ವಕಾರ್ಯ ಅಂದರೆ ಇದೆ ನೋಡಿ. ಸುಮ್ಮನೆ ಬಂದ್ವಿ, ಪಾಪ ಇವರು ರೆಸಾರ್ಟ್ ಅವ್ರು ಕರ್ಕೊಂಬಂದು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಟು ಬಿ ಫ್ರ್ಯಾಂಕ್, ದಿಸ್ ಇಸ್ ಎ ವೆರಿ ನೈಸ್ ಪ್ಲೇಸ್ ಯಾ. ಆ್ಯಕ್ಚುಲಿ ನೀವು ಇಲ್ಲಿಂದ ನೋಡ್ಬೋದು, ದೂರದಲ್ಲಿ KRS ಡ್ಯಾಮ್ ಕಾಣುತ್ತೆ. ಸೊ KRS ಡ್ಯಾಮಿನ ಬ್ಯಾಕ್ ವಾಟರ್ ಈಸ್ ಬ್ಲೂ ಲಗೂನ್. ಬ್ಯೂಟಿಫುಲ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ನೀವೆಲ್ಲ ಖಂಡಿತ ಬರಬೇಕು ಇಲ್ಲಿ ಬಂದು, ಇಲ್ಲಿ ಇಳ್ಕೊಳ್ಳೇಬೇಕು. ಹಾಗೆಲ್ಲ ಏನಿಲ್ಲ, ಡೇ ಔಟಿಂಗೂ ಇದೆ ಇಲ್ಲಿ, ಬೋಟಿಂಗೂ ಇದೆ. ಸೊ ಬೋಟಿಂಗ್ ಎಲ್ಲ ಇರುತ್ತೆ ತಾನೆ ರೆಗ್ಯುಲರ್ ಆಗಿ? ನಿಮಗೆ ಫೋನ್ ಮಾಡ್ಕೊಂಬಂದು ಇರುತ್ತಲ್ವಾ? ವೆರಿ ನೈಸ್. ಇಲ್ಲೊಂದಷ್ಟು ಒಳ್ಳೆ ಫೋಟೋ ಶೂಟ್ ಮಾಡುವ, ಸಿಕ್ಕಾಬಿಡೆ ಬ್ಯೂಟಿ ಶಾಟ್ಸ್ ತೆಗೆಯುವ. ಬೋಟ್ ಡ್ರೈವರ್ ಅಷ್ಟ್ರಲ್ಲಿ ಬರ್ತದೆ, ಬೋಟಿಂಗು ಕೂಡ ಹೋಗೋಣ. ಬಟ್ ನಿಜವಾಗ್ಲೂ ನೀವು ಒಂದು ದಿನದಲ್ಲಿ ಬೆಂಗಳೂರಿಂದ ಸುಮ್ಮನೆ ಹಿಂಗೆ ಪಟ್ ಅಂತ ಬಂದು ಟಪ್ ಅಂತ ಹೋಗಬೇಕು, ರಾತ್ರಿ ಒಳಗೆ ಮನೆ ಸೇರ್ಕೋಬೇಕು ಅನ್ನೋಂಗಿದ್ರೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಇದು. ಅಲ್ಲ, ಇವಾಗ ನಾರ್ಮಲ್ ಇವಾಗ ಬೆಂಗಳೂರಿಂದ ಜನ ಬರ್ತಾರೆ, ಬೆಂಗಳೂರಿಂದ ಮೈಸೂರಿಂದ. ಅವ್ರು ಇವಾಗ ನಿಮ್ಮ ರೆಸಾರ್ಟಲ್ಲಿ ಕೆಲವರು ಉಳ್ಕೊಳ್ಳೋರು ಉಳ್ಕೋತಾರೆ, ತೊಂದರೆ ಇಲ್ಲ. ಬಟ್ ಇವಾಗ ಸುಮ್ಮನೆ ಬಂದು ಹೋಗೋರಿಗೆ ಏನು ಪ್ರೈಸು, ಏನು ಕತೆ, ಹೇಗೆ? ಅವ್ರಿಗೆ ಪ್ರೈಸ್ ಏನಿಲ್ಲ ಸರ್, ಇದು ಪ್ರಾಕ್ಟೀಸ್ ಅಂತ, ಸೇಲಿಂಗ್ ಗಾಳಿಲಿ ಹೋಗೋಂಥದ್ದು ಅಂತ ಇದು ಮಾಡಿರೋದು. ಅವರು ಅರ್ಕ್ಲೆಟಿಕ್ಸು ಅಲ್ಲಿಗೆಲ್ಲ ಕಾಂಪಿಟೇಷನ್ ಮಾಡೋಕ್ಕೆ ಅಂತ ಮಕ್ಕಳುಗಳಿಗೆ ಟ್ರೈನಿಂಗ್ ಕೊಡೋದು. ಈಗ ನಾವು ಹೋದ್ರೆ ಗಾಳಿಗೆ ಹೋಗೇ ಬಿಡ್ತೀವಿ. ಕಲಿಯೋ ಆಸಕ್ತಿ ಇದ್ರೆ ಅವ್ರು ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಹೌದಾ? ಚಾರ್ಜಸ್ಸೇ ಮಾಡಲ್ಲ. ದಿಸ್ ಇಸ್ ಅ ವೆರಿ ಗುಡ್ ಇನ್ಫಾರ್ಮೇಶನ್. ಅರವಿಂದ್ ಶರ್ಮಾ ಅಂತ ಕ್ಯಾಪ್ಟನ್ನು, ಅರವಿಂದ್ ಶರ್ಮಾ ಅಂತ ಕ್ಯಾಪ್ಟನ್ ಅಂತೆ. ದಯವಿಟ್ಟು ನೋಡಿ, ಮಕ್ಕಳಿಗೆ ಯಾರ್ಗಾನ ಈ ಥರ ಸೀಲಿಂಗು ಇದೆಲ್ಲ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಅವ್ರು ಫ್ರೀಯಾಗಿ ಕಲಿಸ್ತಾ ಇದಾರಂತೆ. ಸೊ ಪ್ಲೀಸ್ ಮೇಕ್ ಬೆಸ್ಟ್ ಯುಟಿಲೈಸ್ ಆಫ್ ಇಟ್ ಮ್ಯಾನ್.
ರಾಯಲ್ ಸೇಲಿಂಗ್ ಮೈಸೂರ್ ಕ್ಲಬ್ ಅಂತ ಅವರು ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ. ಆ ಕ್ಲಬ್ ಮೆಂಬರ್ ಎಲ್ಲ ಸೇರಿ ಆರ್ಎಂಎಸ್ಸಿ ಕ್ಲಬ್ ಅಂತ. ಆ ಕ್ಲಬ್ ಮೆಂಬರ್ ಎಲ್ಲ ಸೇರಿ ಫ್ರೀ ಆಗಿ ಒಂದಿಬ್ರುನಾದ್ರೂ ಅಥ್ಲೆಟಿಕ್ಸ್ ಕಳಿಸಬೇಕು ಅಂತ ಅವ್ರ ಗುರಿ. ವಾವ್. ಆಕ್ಚುಲಿ ನಾವು ತುಂಬಾ ಆಟ್ ಟೈಮ್ ಅಲ್ಲಿ ಬಂದಿದೀವಿ, ಯಾಕಂದ್ರೆ ಮಧ್ಯ ಮಧ್ಯ ಎಲ್ಲೆಲ್ಲೆಲ್ಲೋ ನಿಂತ್ಕೊಂಡು ಮಜ್ ಮಜ್ವಾಗಿ ಆಟ ಆಡ್ಕೊಂಡೇನೋ ಬಂದ್ವಿ. ಇಲ್ಲಿ ಸ್ವಲ್ಪ ಲೇಟ್ ಆಯ್ತು, ಅವ್ರ ಬೋಟ್ ಡ್ರೈವರ್ ಹೋಗ್ಬಿಡ್ಯಾರೆ. ವಿ ಆರ್ ಟ್ರೈಯಿಂಗ್, ಸಿಗ್ತಾರಾ ಅಂತ ನೋಡೋಣ. ಇದ್ರ ನೀರ್ ಮೇಲೆ ಇದು ಏನೋ ಡ್ರಮ್ಗಳು ಹಾಕಿ ಬಿಟ್ಟಿದ್ದಾರೆ, ಮಜ್ಜಾ ಇದೆ ನಡಿಯಕ್ಕೆ ಅಂತಾರೆ. ಮಜಾ ಇದೆ ಇದು, ಇದು ಮುಳುಗಲ್ಲ ಅಲ್ವಾ? ಬಟ್ ಚೆನ್ನಾಗಿದೆ ಗುರು, ಮಜಾ ಇದೆ ಒಂಥರ. ಸುಲ್ ಹಿಂಗೆ 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 ಅಂತ ಇರುತ್ತೆ, ಮಜಾ ಇದೆ. ಇದು ಹತ್ಬೋದಾ? ಲೈಫಿಗೆ ಗ್ಯಾರಂಟಿ ಇಲ್ಲ, ಇನ್ ಜಾಕೆಟ್ಗೆ ಇರ್ತದ? ಸೊ ಇಮ್ಯಾಜಿನ್ ಮಾಡಿ, ನಮ್ಮದೇ ಒಂದು ಪ್ರೈವೇಟ್ ಬೋಟ್ ಇದ್ದು ಈ ಥರ ಓಡಾಡ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಓಡಿಸೋಕೆ ಇವೆಲ್ಲ ಇನ್ಸ್ಟ್ರಕ್ಟರ್ಸ್ ಎಲ್ಲ ಇದ್ದಾರಾ? ಇದ್ದಾರೆ. ಓ ಇದೇ ನನಗೆ ಹೇಳಿ ಸೇಲಿಂಗ್ ಅಂತ. ಇದು ಬರೀ ಗಾಳಿಲಿ ಹೋಗೋದಿದ, ಗಾಳಿಗೆ ನಿಂತೋದ್ರೆ ರೆಸ್ಕ್ಯೂಗೆ ಅಂತ. ಸೊ ಇವಾಗ ನಿಮ್ಮ ಪ್ರಕಾರ ಎಷ್ಟು ಅಡಿ ಇದೆ ಆಳ? ಇದು ಒಂದು 120 ಅಡಿ ಇದೆಯಾ? 110 ಅಡಿ, 120 ಅಡಿ. ಅಂದ್ರೆ ಡೇಂಜರಸ್, ಲೈಫ್ ಜಾಕೆಟ್ ಇಲ್ಲದೆ ಹೋಗಲ್ಲ, ಹತ್ತಿಸ್ಬಾರ್ದ. ಇದಕ್ಕೆ ಬ್ಲೂ ಲಗೂನ್ ಅನ್ನೋದಕ್ಕಿಂತ ಬ್ಲೂ ಹೆವೆನ್ ಅಂತ ಇಡಬೇಕಾಗಿತ್ತು. ದಿಸ್ ಇಸ್ ಟ್ರೂಲಿ ಹೆವೆನ್ ಇಸ್ ಇಟ್, ದಿಸ್ ಇಸ್ ಎಕ್ಸ್ಟ್ರಾಡಿನರಿ ಅಂತ. ಏನು ಒಳ್ಳೆ ಮಾಲ್ಡೀವ್ಸ್ ಇದ್ದಂಗೆ ಇದೆ ಇಲ್ಲಿಂದ. ನೀವೆಲ್ಲ ಸುಮ್ಮನೆ ಅದನ್ನು ಸಡನ್ ಆಗಿ ಈ ಥರ ಸೇಲಿಂಗ್ಸ್ ಎಲ್ಲ ಬೋಟ್ಸ್ ಎಲ್ಲ ಫೋಟೋ ಹಾಕ್ಬಿಟ್ಟು ಸುಮ್ಮನೆ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕಿ ಚೆಕ್ಇನ್ ಮಾಲ್ಡೀವ್ಸ್ ಅಂತ, ಯಾವಾಗ ನನ್ನ ಮಗ ಬೇಕಾದ್ರೆ ನಂಬಿಡ್ತಾನೆ ಇಲ್ಲಿ. ಅಷ್ಟು ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಲೋಕಲೆಲ್ಲ ಇಷ್ಟೊಂದು ಒಳ್ಳೊಳ್ಳೆ ಬ್ಯೂಟಿ ಇದ್ದಾಗ ಯು ಶುಡ್ ಆಲ್ ಎಕ್ಸ್ಪ್ಲೋರ್. ಬನ್ನಿ, ಈಗಾಗಲೇ ಬಂದಿರೋರು ಏನು ಮಹಾ ನೀನೇನು ನೋಡಿರೋದು ನಾವು ನೋಡಿದ್ದೀವಿ ಅಂತ ಕಮೆಂಟ್ ಹಾಕೋಂಗಿರೋ ಹಾಕಿ, ಖುಷಿ ಪಡ್ತೀನಿ. ನೋಡಿಲ್ದಿರೋರು, ಯಾಕೆ ನಾನಂದು ಇಷ್ಟು ದಿನ ನೋಡಿರಲಿಲ್ಲ. ನಾನು ಅದಾಗಲೇ ಹೇಳಿದಲ್ಲ, ಆ ತುದಿಗೆಲ್ಲೋ ಬಂದಿದ್ದೆ, ಬಟ್ ದಟ್ ವಾಸ್ ಓಕೆ. ಬಟ್ ಇದು ದಿಸ್ ಇಸ್ ಸಮಥಿಂಗ್ ರಿಯಲಿ ನೈಸ್. ಬನ್ನಿ, ಖಂಡಿತವಾಗ್ಲೂ ಇಲ್ಲೆಲ್ಲ ಬನ್ನಿ. ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡಿದ್ದೇನೋ ತಂಪಾದ ತೀರ, ಸಿಕ್ಕೀತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಓ ಸೊ ಸಾರಿ, ಇನ್ನೂ ವಿಡಿಯೋ ಹಿಂದೆ ಆಗಿಲ್ಲಲ್ಲ. ಐ ಕಾಂಟ್ ಹೆಲ್ಪ್ ಇಟ್ ಮ್ಯಾನ್, ಐ ಜಸ್ಟ್ ಗಾಟ್ ಲಾಸ್ಟ್ ಇನ್ ದಿಸ್ ಬ್ಯೂಟಿಫುಲ್ ನೇಚರ್. ಲಾಟ್ಸ್ ಆಫ್ ಫಾಂಡ್ ಮೆಮೊರೀಸ್, ಏನೋ ನೆನಪುಗಳು, ಮುಂದಾಲೋಚನೆಗಳು, ದೂರ ಆಲೋಚನೆಗಳು, ಯೋಜನೆಗಳು, ಮಧುರ ನೆನಪುಗಳು. ಏನೋ ಒಂಥರ ಮೀ ಟೈಮ್ ಅಂತಾರೆ ಗೊತ್ತಾ, ನನ್ನ ಪರ್ಸ್ನಲ್ ಟೈಮ್ ಅಂತಾರಲ್ಲ, ಆ ಥರ ಏನೋ ನೆನಪಲ್ಲ ಹಾಗೆ ಮುಳುಗೋಗಿದ್ದೆ. ಐ ಥಿಂಕ್ ಐ ಬ್ಯಾಡ್ಲಿ ನೀಡ್ ಮೈ ಪರ್ಸ್ನಲ್ ಟೈಮ್. ಏಕಾಂತತೆಯಲ್ಲಿರುವಂಥ ಸ್ವರ್ಗ ಸುಖನೇ ಬೇರೆ. ಸೊ ನನ್ನ ನೆನಪುಗಳಲ್ಲಿ ಹಾಗೆ ಒಂದಷ್ಟೊತ್ತು ಕಳೆದು ಹೋಗಬೇಕು ಅಂತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಆ್ಯಸ್ ಐ ಆಲ್ವೇಸ್ ಸೇ, ಡೋಂಟ್ ಫರ್ಗೆಟ್ ಟು ಶೇರ್, ಸಬ್ಸ್ಕ್ರೈಬ್, ಲೈಕ್. ಸೊ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಇದರ ಅಮೇಝಿಂಗ್ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತೀನಿ. ಫಾರ್ ನೌ ದಿಸ್ ಇಸ್ ನಿರಂಜನ್ ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.